ಈ ದಿನ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದೂವರೆ ವರ್ಷದಿಂದ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಯಾವ್ಯಾವ ರೀತಿಯ ಒಂದಲ್ಲ ಒಂದು ಹಗರಣಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದೆ. ಅದರ ಜೊತೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಮತ್ತು ಸಚಿವರಾದಂಥ ಜಹ್ಮೀರ್ ಅಹಮದ್ ಖಾನ್ರವರು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಾನು ಎಲ್ಲ ಜಿಲ್ಲೆಗಳಿಗೂ ಪರಿಶೀಲನೆ ಸಭೆಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಮಠಮಾನ್ಯಗಳ ಜಮೀನು ರೈತರ ಜಮೀನುಗಳನ್ನು ದೇವಸ್ಥಾನ ಜಮೀನುಗಳನ್ನು ಒಕ್ಕೋರ್ಡ್ಗೆ ಸೇರಿಸೋದ್ರ ಮುಖಾಂತರ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಇದನ್ನು ಉದ್ದೇಶಿಸಿ ಇದನ್ನು ವಿರೋಧಿಸಿ ನಾಲ್ಕನೇ ತಾರೀಕು ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಪ್ರತಿಭಟನೆ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ದಿನ ನಮ್ಮ ಕೋಲಾರ ಜಿಲ್ಲೆಯ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು, ಪ್ರಧಾನ ಕಾರ್ಯದರ್ಶಿ ಆದಂಥ ಓಂಶಕ್ತಿ ಜಲಪತಿರವರು, ರೋಣೂರ್ ಚಂದ್ರರವರು, ನಮ್ಮ ಅಕ್ಕರಾದಂಥ ಎಸ್ ಬಿ ಮುನಂಟಪ್ಪನವರು, ಹಿಮರಾಯಪ್ಪನವರು, ನಮ್ಮ ಮಾಗೇರಿ ನಾರಾಯಣಸ್ವಾಮಿರವರು, ಕೆಂಬಾಡಿರವರು, ನಮ್ಮ ವಕೀಲರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀರಿ. ಇದ್ರ ಉದ್ದೇಶ ಇಷ್ಟೇ. ಮೊದಲಿಂದನೂ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿಭಜನೆ ಆಗಬೇಕಂದ್ರೆ ನೆಹರೂರವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಈ ದೇಶನ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ ಹೇಳಿ ಏನು ಡಿವೈಡ್ ಮಾಡೋದ್ರಲ್ಲಿ ಕಾಂಗ್ರೆಸ್ನ ಪಾತ್ರ ಅತಿ ದೊಡ್ಡದು. ವಿಭಜನೆ ಆದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಉಳ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಆಸ್ತಿನೂ ಈ ಹಿಂದೂಸ್ತಾನಕ್ಕೆ ಸಂಬಂಧಪಟ್ಟಿದ್ದು. ಅದು ಯಾವುದೇ ರೀತಿ ನಮ್ಮ ಜಮೀರ್ ಅಹಮದ್ ಖಾನ್ ಏನು ಪಾಕಿಸ್ತಾನಿ ಏಜೆಂಟ್ ಇದ್ದಾರೆ, ನ್ಯಾಷನಲ್ ಟ್ರಾವೆಲ್ಸ್ ಅಂತೇಳಿ ಏನು ಟ್ರಾವೆಲ್ಸ್ ಇಟ್ಕೊಂಡು ಆ ಬಸ್ಗಳನ್ನ ಪಾಕಿಸ್ತಾನಕ್ಕೂ ಕಳ್ಸಂತ ನಿಟ್ಟಿನಲ್ಲಿ ಅನೇಕ ಕೋಟಾ ನೋಟುಗಳು ಇನ್ನೊಂದು ಮತ್ತೊಂದು ಎಲ್ಲ ರೀತಿಯಾದಂತ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತ ಜಹ್ಮೀರ್ ಅಹಮದ್ ಖಾನ್ರವರು ಪಾಕಿಸ್ತಾನಕ್ಕೆ ನಮ್ಮ ಬಸ್ಗಳು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಇಲ್ಲಿಂದ ಬಸ್ಗಳು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಪಾಕಿಸ್ತಾನ ಮೇಲೆ ಹೆಚ್ಚು ಪ್ರೀತಿಯಾಗಿ ಯಾವ ರೀತಿ ಕಾಂಗ್ರೆಸ್ ಅವ್ರ ಪ್ರೀತಿಯಾಗಿದೆಯೋ ಅದೇ ರೀತಿಯಲ್ಲಿ ಹೆಚ್ಚು ಪ್ರೀತಿಯಾಗಿ ನಾನು ಇವತ್ತಲ್ಲ ನಾಳೆ ಈ ದೇಶದಲ್ಲಿ ನನ್ನ ಇಡಲ್ಲ, ನನ್ನನ್ನು ಗಡಿಪಾರು ಮಾಡೇ ಮಾಡ್ತಾರೆ, ನಾನು ಮಾಡೋಂತ ಕೆಲಸಗಳು ಆ ಥರ ಇದೆ ಅಂತ ಹೇಳಿ ಮೊದಲೇ ಮುಂಜಾಗ್ರತೆಯಾಗಿ ಈ ಖಾತೆ ಏನಿದೆ ಅದನ್ನು ತಗೊಂಡು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳು, ಎಸಿ, ತಹಸೀಲ್ದಾರರು, ನಗರಸಭೆ ಪುರಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಕೂಡಲೇ ಯಾವ್ದಾವ ಜಮೀನುಗಳನ್ನ ವಕ್ಫ್ ಬೋರ್ಡ್ ಅವರು ಅವ್ರಿಗೆ ಇಷ್ಟ ಆಗಿದ್ದ ಜಮೀನುಗಳನ್ನ ಇದು ನಮ್ಮದು ಅಂತ ಹೇಳಿ ನಿಮಗೆ ಅರ್ಜಿಗಳು ಹಾಕಿರ್ತಾರೆ, ಆ ಜಮೀನುಗಳನ್ನ ಕೂಡಲೇ ನೀವು ದಾಖಲಾತಿಗಳನ್ನ ಚೇಂಜ್ ಮಾಡಿ ವಕ್ಫ್ ಬೋರ್ಡ್ ಅಂತೇಳಿ ಸೇರಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿರ್ತಾರೆ. ಅವರ ಕಾನೂನಿನ ಪ್ರಕಾರ ಯಾರು ಅವರು ಮುಸ್ಲಿಂ ಜನಾಂಗಕ್ಕೆ ಸೇರಿದಂಥವರು 5 ವರ್ಷಕ್ಕೂ ಹೆಚ್ಚಿನ ವರ್ಷ ಅವರು ಮುಸ್ಲಿಮ್ಸ್ ಧರ್ಮದಲ್ಲಿ ಇರ್ತಕ್ಕಂಥವರು ಆ ಜಮೀನುಗಳನ್ನ ದಾನವಾಗಿ ಏನಾದರೂ ಕೊಟ್ಟರೆ ಮಾತ್ರ ಅವ್ರದ್ದು ವಕ್ಫ್ ಬೋರ್ಡ್ ಆಸ್ತಿ ಆಗುತ್ತೆ. ಯಾವುದೇ ಸರ್ಕಾರಿ ಜಮೀನುಗಳನ್ನ ವಕ್ಫ್ ಬೋರ್ಡ್ಗೆ ಸೇರಿಸಂಗಿಲ್ಲ. ಆದರೆ ಇವತ್ತು ದೇಶದಲ್ಲಿ ಮಠ ಮಂದಿರಗಳಿಗೆ ಸೇರ್ತಕ್ಕಂಥ ಜಮೀನು, ರೈತರ ಜಮೀನುಗಳನ್ನ, ದೇವಸ್ಥಾನಗಳ ಜಮೀನುಗಳನ್ನ, ಹಿಂದೂಗಳ ಸ್ಮಶಾನಗಳ ಜಮೀನುಗಳನ್ನ, ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳ ಜಮೀನುಗಳನ್ನ 4-5 ತಲೆಮಾರುಗಳು ಅವ್ರ ತಂದೆ ತಾತ ಮುತ್ತಜ್ಜನ ಕಾಲದಿಂದನೂ ಅವರು ಉಳುಮೆ ಮಾಡಿಕೊಂಡು ಖರೀದಿ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ರಾತ್ರೋರಾತ್ರಿ ವಕ್ಫ್ ಬೋರ್ಡ್ಗೆ ದಾಖಲಾತಿಗಳ ಕಾಲಂ ನಂಬರ್ 9 ಮತ್ತು 11ರಲ್ಲಿ ಅವರ ಹೆಸರನ್ನ
ಅವರ ಹೆಸರನ್ನ ನಮೂದಿಸಿರ್ತಕ್ಕಂಥವ್ ನೋಡಿದ್ರೆ ಇದು ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ರೈತರ ಮೇಲೆ ಹಿಂದೂಗಳ ಮೇಲೆ ಅಂತೇಳಿ ಮೇಲ್ನೋಟಕ್ಕೆ ನಮ್ಮ ರೈತರು ಬಾಂಧವರಿಗೆ ಎಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಇವತ್ತು ಗೊತ್ತಾಗ್ತಾ ಇದೆ ಅಸಲಿ ಕಾಂಗ್ರೆಸ್ನ ಬಣ್ಣ. ನಾವು ನೋಡಿದಿರಿ ಕೋಲಾರ ನಗರದಲ್ಲಿ ಇರ್ತಕ್ಕಂಥ ಬಿಂದುಬಾಳಮ್ಮ ದೇವಸ್ಥಾನ ಮುಂಭಾಗದಲ್ಲಿ ಇರ್ತಕ್ಕಂಥ ಜಾಗ ಅದನ್ನ ಯಾರು ನಕಲಿ ದಾಖಲಾತಿ ಸೃಷ್ಟಿ ಮಾಡಿ ಅವರ ಹೆಸರಿಗೆ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಸರಿಯಿಲ್ಲ ಅಂತ ಹೇಳಿ ನಗರಸಭಾ ಸದಸ್ಯರುಗಳೆಲ್ಲ ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಇದು ನಕಲಿ ದಾಖಲಾತಿ ಅಂತ ಹೇಳಿ ಸಾಬೀತಾದ್ರೂ ಸಾಬೀತಾದ್ರೂ ಇಲ್ಲಿರ್ತಕ್ಕಂಥ ಏನು ಜಿಲ್ಲಾಧಿಕಾರಿಗಳಿದ್ದಾರೆ ಜಮೀರ್ ಅಹ್ಮದ್ ಅವರ ತಮ್ಮ ಅಂತಾನೆ ಹೇಳ್ಬೋದು ಡಿ ಸಿ ಅಕ್ರಮ್ ಪಾಷಾ ಅವರು ಅವರ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ. ಸಂಗಂಡಳ್ಳಿ ಗಣೇಶನ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸಂಗಂಡಳ್ಳಿ ಗಣೇಶನ ದೇವಸ್ಥಾನ ಮತ್ತೆ ಕಲ್ಯಾಣಿ ಇದ್ರೇನು ಆ ಕಲ್ಯಾಣಿನ ಮುಚ್ಚಿ ಅಲ್ಲಿ ಈದ್ಗಾ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಅಂತರ್ಗಂಗೆ ಬೆಟ್ಟ ಇರ್ಬೋದು ಅದು ಫಾರೆಸ್ಟ್ ಇಲಾಖೆಗೆ ಸೇರಿರ್ತಕ್ಕಂಥದ್ದು ಸರ್ಕಾರಿ ಗೋಮಾಳ ಅದು ಆ ಜಾಗದಲ್ಲಿ ಇವರು ದರ್ಗಾವನ್ನ ಮತ್ತೆ ಮದ್ರಾಸ್ಗಳನ್ನ ಕಟ್ಟಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಕೋಲಾರಕ್ಕೆ ಬಂದು ಇಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ಎಷ್ಟೋ ಬಾರಿ ISI ಸಂಬಂಧಪಟ್ಟಂತ ಏಜೆಂಟ್ಗಳು ಇಲ್ಲಿ ಕೋಲಾರಕ್ಕೆ ಬಂದಿದ್ದಾರೆ ಅಂತೇಳಿ ಅನೇಕ ಬಾರಿ ಅಧಿಕಾರಿಗಳು ತನಿಖಾ ತಂಡ ಬಂದು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಕುಡಿಯನೂರಲ್ಲಿರ್ತಕ್ಕಂಥ ಹಿಂದೂಗಳ ಸ್ಮಶಾನ ಜಾಗವನ್ನ ವಕ್ ಬೋರ್ಡ್ಗೆ ಸೇರಿಸಿ ಅದಕ್ಕೆ ಆ ಗ್ರಾಮಸ್ಥರು ACI ಆಫೀಸಲ್ಲಿ ಅಪೀಲ್ ಹಾಕಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಿ. ಲಕ್ಕೂರ್ನಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಮುಸ್ಲಿಂ ಜನಾಂಗದವ್ರಿಗೆ ಹೆಸರಿಗೆ ಮಾಡೋದು ಕೊಟ್ಟಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಇವತ್ತು ಏನು ಮುಳಬಾಗ್ಲಲ್ಲಿರ್ತಕ್ಕಂಥ ಏನು ಬೆಟ್ಟ ಇದೆ ಆ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಸರ್ಕಾರಿ ಜಮೀನನ್ನ ಇವತ್ತು ಮುಸ್ಲಿಂ ಜನಾಂಗಕ್ಕೆ ಸೈಟ್ಗಳು ಕೊಟ್ಟರೆ ನಮ್ಗೆ ಓಟ್ ಹಾಕ್ತಾರೆ ಅಂತೇಳಿ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ಜಮೀನುಗಳನ್ನ ದೇವಸ್ಥಾನ ಜಮೀನುಗಳನ್ನ ನಾಗರಕಟ್ಟೆ ಇದ್ರೇನು ಅಶ್ವಥ್ ಕಟ್ಟೆ ಇದ್ರೇನು ಅಲ್ಲಿ ಕಲ್ಯಾಣಿ ಇದ್ರೇನು ಇದನ್ನೆಲ್ಲ ವಕ್ ಬೋರ್ಡ್ಗೆ ಸೇರಿಸ್ತಾ ಇರ್ತಕ್ಕಂಥದ್ದು ಎಷ್ಟು ವಿಪರ್ಯಾಸ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಎಲ್ಲ ರೈತ ಬಂಧುಗಳು ಇದನ್ನ ತಿಳ್ಕೊಬೇಕು. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ವಕ್ ಬೋರ್ಡ್ ಏನಿದೆ ಇದ್ರ ಕಾನೂನು ಏನಿದೆ ಇದನ್ನ ತಿದ್ದುಪಡಿ ತರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಕಳೆದ ಅಧಿವೇಶನದಲ್ಲಿ ಇದನ್ನ ತಂದಾಗ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಏನು ಅಲಿಬಾಬಾ 40 ಚೋರ್ಸ್ ಇವರೆಲ್ಲ ಇದ್ದಾರೆ ಇವರೆಲ್ಲ ಸೇರ್ಕೊಂಡು ಯಾವುದೇ ರೀತಿ ಇದಕ್ಕೆ ನಾವು ಸಪೋರ್ಟ್ ಮಾಡ್ಬೋದು ಅಂತೇಳಿ ಇವರು ಡಿಸೆಂಬರ್ಗೆ ಈ ಕಾನೂನು ತಂದೆ ತರ್ತಾರೆ ತಿದ್ದುಪಡಿ ಮಾಡೇ ಮಾಡ್ತಾರೆ ಅಂತ ಹೇಳಿ ಇವತ್ತು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಿದೆಯೋ ಆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಆದೇಶ ಮಾಡಿ ಕೂಡಲೇ ನೀವು ರೈತರ ಜಮೀನುಗಳಲ್ಲಿ ಕಾಲಂ ನಂಬರ್ 11 ಮತ್ತು 9 ನೀವು ಇದನ್ನ ವಕ್ ಬೋರ್ಡ್ ಅಂತೇಳಿ ಸೇರಿಸ್ಬೇಕು ಅಂತೇಳಿ ಇವತ್ತು ಒತ್ತಡ ಹಾಕೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಇವರೇನು ವಕ್ ಬೋರ್ಡ್ ಸೇರಿಸಿರ್ತಕ್ಕಂಥ ದಾಖಲಾತಿಗಳು ಇವ್ರದ್ದಲ್ಲ ಅಂತೇಳಿ ಅವ್ರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತೇಳಿ ಗೊತ್ತಾಗಿರೋದ್ರಿಂದ ಈಗ ನಾವು ಪಾಡಿಗೆ ಸೇರಿಸ್ಬಿಟ್ರೆ ಕಾಲಂ ನಂಬರ್ 9 ಮತ್ತು 11 ನಾವು ಮುಂದಿನ ದಿನಗಳಲ್ಲಿ ಇದನ್ನ ನಾವು ದಾಖಲಾತಿಗಳನ್ನ ನೋಡಿಸ್ಬೋದು ನಮ್ಮದು ಅಂತ ಹೇಳಿ ಅಂತೇಳಿ ಈ ಹೊಸದಾಗಿ ಒಂದು ಕುಮ್ಮಕ್ಕನ್ನ ಕೊಟ್ಟು ಈ ರೀತಿ ರೈತರ ಜಮೀನುಗಳನ್ನ ರಾತ್ರಿ ವಕ್ ಬೋರ್ಡ್ಗೆ ಸೇರಿಸ್ತಾ ಇರ್ತಕ್ಕಂಥದ್ದು ವಿಪರ್ಯಾಸ. ಎಷ್ಟೋ ಜನಕ್ಕೆ ನಮ್ಮ ತಂದೆ ಜಮೀನು ನಮ್ಮ ತಾತ ತಗೊಂಡಿರ್ತಕ್ಕಂಥ ಜಮೀನು ವಕ್ ಬೋರ್ಡ್ ಹೆಂಗೋಯ್ತು ಜಮೀರ್ ಅಹ್ಮದ್ ಅವರ ಅಪ್ಪಂದ ಈ ಜಮೀನು ಜಮೀರ್ ಅಹ್ಮದ್ ಅವ್ರ ನಮ್ಮ ಮಾಧ್ಯಮದವ್ರ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಜಮೀರ್ ಅಹ್ಮದ್ ಖಾನ್ ಅವರೇ ನೀವು ಪಾಕಿಸ್ತಾನದವರ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೇರೆ ಧರ್ಮದವರು ನಿಮ್ಗೆ ಯಾರು ಓಟ್ ಹಾಕಿಲ್ವಾ ಒಂದು ಕಮ್ಯುನಿಟಿ ಪರವಾಗಿ ನೀವು ಕೆಲಸ ಮಾಡ್ತೀರಿ ಭಾರತೀಯ ಜನತಾ ಪಾರ್ಟಿಯವರು ಕೋಮುಗಲ್ಭೆ ಸೃಷ್ಟಿ ಮಾಡ್ತೀರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಂಥವ್ರು ನೀವು ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಿಮ್ಮ ಮಂತ್ರಿಗಳು ಇಡೀ ರಾಜ್ಯದಲ್ಲಿ ರೈತರ ಜಮೀನುಗಳನ್ನ
ವಕ್ಫರ್ ಸೇರಿಸೋದ್ರ ಮುಖಾಂತರ ದೇವಸ್ಥಾನ ಜಮೀನುಗಳನ್ನ ಸೇರಿಸೋದ್ರ ಮುಖಾಂತರ ಎಷ್ಟೋ ಜನ ಮುಸ್ಲಿಮ್ಸ್ ರೈತರು ಇದ್ರೆ ಅವ್ರ ಜಮೀನುಗಳನ್ನು ವಕ್ಫರ್ ಸೇರಿಸೋದ್ರ ಮುಖಾಂತರ ನೀವು ಇಲ್ಲಿ ಕೋಮುಗಲ್ಲು ಸೃಷ್ಟಿ ಮಾಡ್ತಾ ಇರತಕ್ಕಂತ ನಾವ ನೀವ ಈಗ ಇರತಕ್ಕಂತ ಸಂದರ್ಭದಲ್ಲಿ ಇಡಿ ರಾಜ್ಯದಲ್ಲಿ ಸನ್ಮಾನ್ಯ ವಿಜೇತ್ರವರ ನೇತೃತ್ವದಲ್ಲಿ ಅಶೋಕ್ ಅಣ್ಣವರ ನೇತೃತ್ವದಲ್ಲಿ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ 4ನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಮಾಡಿ ಇವತ್ತು ಏನು ರೈತರ ಜಮೀನುಗಳಿಗೆ ಕಾಲಂ ನಂಬರ್ 11 ರಲ್ಲಿ ವಕ್ಬೋರ್ಡ್ ಅಂತ ಸೇರಿಸಿದ್ದಾರೆ ಅದನ್ನ ಕೂಡಲೇ ವಾಪಸ್ ತೆಗಿಬೇಕು ಇವತ್ತು ಎಷ್ಟೋ ಜನ ಎಂಬಿ ಪಾಟೀಲ್ ಅವರು ಹೇಳ್ತಾರೆ ಅವರ ಜೊತೆಲಿ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಕಂದಾಯ ಸಚಿವರು ನಾವು ನೋಟಿಸ್ ಕೊಟ್ಟಿರೋದನ್ನ ವಾಪಸ್ ತಗಂತೀರಿ ಅಂತ ನಾಚಿಕೆ ಆಗಬೇಕು ಸಚಿವರುಗಳಿಗೆ ನೋಟಿಸ್ ಕೊಟ್ಟಿರೋದನ್ನ ವಾಪಸ್ ತಗಂತೀರಿ ರಾತ್ರೋ ರಾತ್ರಿ ರೈತರ ಜಮೀನುಗಳಲ್ಲಿ ಪಾಡಿಗಳಲ್ಲಿ ಕಾಲಂ ನಂಬರ್ 11 ರಲ್ಲಿ ವಕ್ಫೋರ್ಡ್ ಅಂತ ಸೇರಿಸಿದ್ರಲ್ಲ ಅದನ್ನ ವಾಪಸ್ ತಗೊಳ್ಳಿ ತಗೀರಿ ಮಾನಮರ್ಯಾದೆ ಇದ್ರೆ ಅದನ್ನ ಬಿಟ್ಟು ನೀವು ಇವತ್ತು ಸಿದ್ರಾಮಲ್ಲ ಖಾನ್ ಅವರು ಸಿದ್ರಾಮಯ್ಯ ಅವರು ಜಹೀರ್ ಅಹ್ಮದ್ ಖಾನ್ ಅವರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತೇನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಹಿಂದೆಯಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರತಕ್ಕಂತ ಕೇಂದ್ರದಲ್ಲಿ ಸರ್ಕಾರ ಇರತಕ್ಕಂತ ಸಂದರ್ಭದಲ್ಲಿ ಈ ವಕ್ಫೋರ್ಡ್ ಬರ್ತಿರತಕ್ಕಂತ ಆಸ್ತಿಯಲ್ಲಿ ಅವ್ಯವಹಾರ ನಡೆದಿದೆ ಭ್ರಷ್ಟಾಚಾರ ನಡೆದಿದೆ ಲಕ್ಷಾಂತರ ಕೋಟಿ ಮೌಲ್ಯದ ಆಸ್ತಿಗಳನ್ನು ಬೇರೆವರಿಗೆ ಪರವಾರೆ ಮಾಡಿದ್ದಾರೆ ಇಲ್ಲೀಗಲ್ ಆಗಿ ಅಂತ ಹೇಳಿ ಅದನ್ನ ತನಿಖೆಗೊಳಿಸಬೇಕು ಅಂತ ಹೇಳಿ ಅನೇಕ ಜನ ಸಮಿತಿಗಳನ್ನು ರಚನೆ ಮಾಡಿದಂತ ಸಂದರ್ಭದಲ್ಲಿ ಇದಕ್ಕೆ ತನಿಖೆ ಮಾಡಬೇಕು ಸಿಬಿಐಗೆ ಒಪ್ಪಿಸಬೇಕು ಅಂತ ಹೇಳಿ ಅನೇಕ ಬಾರಿ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಮಾಧ್ಯಮದವರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ವಕ್ಫೋರ್ಡ್ ಆಸ್ತಿನ ಕಾನೂನು ಬಾಹಿರವಾಗಿ ಯಾರ್ಯಾರು ಜಮೀರ್ ಅಹ್ಮದ್ ಖಾನ್ ಅವರ ಇರಬಹುದು ಹಿಂದೆ ಇದ್ದಂತ ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂತ ವಕ್ಫೋರ್ಡ್ ನ ಮಿನಿಸ್ಟರ್ಗಳು ಇರಬಹುದು ಅವತ್ತಿನ ಮುಖ್ಯಮಂತ್ರಿಗಳು ಇರಬಹುದು ಯಾರ್ಯಾರು ಎಷ್ಟೆಷ್ಟು ಎಕರೆ ಮಾರಿದ್ದಾರೆ ಎಷ್ಟು ಸಾವಿರಾರು ಕೋಟಿಗಳು ಗುಳುಂ ಮಾಡಿದ್ದಾರೆ ವಕ್ಫೋರ್ಡ್ ಅಲ್ಲಿ ಯಾರು ದಾನ ಕೊಟ್ಟಿದ್ರೆ ಮಾತ್ರ ನಿಮ್ಮದು ಆಸ್ತಿ ಅಂತವದು ನೀವು ಸರ್ಕಾರಿ ಜಮೀನುಗಳನ್ನ ಮಟ್ಟುಗೋಲು ಹಾಕೊಂಡಿದ್ದೀರಿ ಮಟ್ಟುಗೋಲು ಹಾಕೊಂಡು ಇವತ್ತು ನಮ್ಮದು ಅಂತ ಹೇಳ್ತಾ ಇದ್ದೀರಿ ಹಿಂದೂಸ್ತಾನ ಪಾಕಿಸ್ತಾನ ಅಂತ ಹೇಳಿ ಡಿವೈಡ್ ಆಗಿದ್ದಾದ ಮೇಲೆ ಈ ದೇಶದಲ್ಲಿ ಇರತಕ್ಕಂತ ಆಸ್ತಿ ಅಲ್ಲ ಹಿಂದೂಸ್ತಾನದ್ದು ನಿಮ್ಮದೇ ಹೆಂಗಾಗುತ್ತೆ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ದೇವಸ್ಥಾನಗಳು ನಿಮ್ಮದೇ ಹೆಂಗಾಗುತ್ತೆ ಅದಕ್ಕೋಸ್ಕರ ಇದನ್ನ ಕೂಡಲೇ ಸಿಬಿಐಗೆ ಒಪ್ಪಿಸಬೇಕು ಯಾರು ಇದರಲ್ಲಿ ಭಾಗಿಯಾಗಿದ್ದರೆ ಅವರಿಗೆ ಶಿಕ್ಷೆ ಆಗಬೇಕು ಬರುವಂತ ದಿನಗಳಲ್ಲಿ ಡಿಸೆಂಬರ್ ಅಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಅಧಿವೇಶನದಲ್ಲಿ ವಕ್ಫೋರ್ಡ್ ತಿದ್ದುಪಡಿ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಎಲ್ಲೆಲ್ಲಿ ಜಮೀನುಗಳನ್ನ ವಕ್ಫೋರ್ಡ್ಗೆ ನೀವು ಇದ್ ಮಾಡ್ಕೊಂಡಿದ್ರೆ ಆ ಜಮೀನುಗಳಿಗೆಲ್ಲ ತಿದ್ದುಪಡಿ ಮಾಡಿ ಅದರ ಬಡ್ಡಿ ಸಮೇತ ನಾವು ಮತ್ತೆ ವಾಪಸ್ ತೆಗೆದು ಸರ್ಕಾರಿ ಜಮೀನುಗಳನ್ನ ರೈತರ ಜಮೀನುಗಳನ್ನ ವಾಪಸ್ ಕೊಡಿಸುವಂತ ಕೆಲಸಗಳನ್ನ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರ ನಾಯಕತ್ವದಲ್ಲಿ ನಡೆಯುತ್ತೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬಂದು ನೀವು ಏನೇನು ಮಾಡಿದಿರಿ ಇದರಲ್ಲಿ ಯಾರ್ಯಾರು ಜಿಲ್ಲಾಧಿಕಾರಿಗಳಿಂದ ಯಾರ್ಯಾರು ಇದರಲ್ಲಿ ಭಾಗಿಯಾಗಿ ರಾತ್ರೋ ರಾತ್ರಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಆ ಕಾಲಂ ನಂಬರ್ 11 ರಲ್ಲಿ ಸೇರಿಸಿದ್ರೆ ನಿಮಗೆಲ್ಲರಿಗೂ ಶಿಕ್ಷೆ ಆಗೋವರೆಗೂ ನಾವು ನಿದ್ದೆ ಮಾಡಲ್ಲ ಅದಕ್ಕೋಸ್ಕರ ಬಂಧುಗಳೇ ಎಲ್ಲ ರೈತ ಬಾಂಧವರಲ್ಲ ಈ ದೇಶದ ಪ್ರಜೆಗಳಲ್ಲಿ ನಾವು ಮನೆ ಮಾಡ್ಕೊಳ್ಳೋದಿಷ್ಟೇ ಈ ರಾಜ್ಯದ ಪ್ರಜೆಗಳಲ್ಲಿ ನಿಮ್ಮ ನಿಮ್ಮ ಕಂದಾಯ ದಾಖಲಾತಿಗಳನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ಳಿ ಪರಿಶೀಲನೆ ಮಾಡ್ಕೊಂಡು ಎಲ್ಲಿ ನಿಮ್ಮ ತಂದೆ ಹೆಸರು ಜಾಗದಲ್ಲಿ ಬೇರೆಯವರ ಹೆಸರು ಬರ್ತಾ ಇದೆ ನಿಮ್ಮ ಹೆಸರು ಜಾಗದಲ್ಲಿ ಬೇರೆಯವರ ಮಾಲೀಕತ್ವದ ಹೆಸರು ಬರ್ತಾ ಇದೆ ಅದನ್ನು ಚೆಕ್ ಮಾಡಿಕೊಂಡು ನೀವೆಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಹಿಂದೆ ಯಾವ ರೀತಿ ದೇಶ ವಿಭಜನೆ ಮಾಡುತ್ತ ಕೆಲಸಗಳನ್ನು ಮಾಡಿದ್ರು ಇವತ್ತು ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತಿ ಇವತ್ತು ಕೋಲಾರದ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಜಿಲ್ಲೆಯಲ್ಲೂ ಯಾವ ರೀತಿ ಹಿಂದೂಗಳ ಜಮೀನುಗಳನ್ನ ವಕ್ಫೋರ್ಡ್ಗೆ ಸೇರಿಸ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ದೀರಿ ನಿಮ್ಮ ಯೋಗ್ಯತೆಗೆ ನಿಮ್ಮ ವಕ್ಫೋರ್ಡ್ ಅಲ್ಲಿ ಇರ್ತಕ್ಕಂಥ ಜಮೀನುಗಳಲ್ಲಿ ನಿಮ್ಗೆ ದಾನ ಬಂದಿರತಕ್ಕಂಥ ಜಮೀನುಗಳಲ್ಲಿ ಮುಸಲ್ಮಾನರಿಗೆ ಬಡವ ಮುಸಲ್ಮಾನರಿಗೆ ಬಡವರಿಗೆ ಎಲ್ಲರೂ ಒಂದು ಸೈಟ್ ಕೊಟ್ಟಿದ್ದೀರಾ ಒಂದು ಮನೆ ಕೊಟ್ಟಿದ್ದೀರಾ ನೀವು ಅದನ್ನ ಬಿಟ್ಟು
ಅದರಲ್ಲಿರ್ತಕ್ಕಂಥ ಯಾರ ಅಧ್ಯಕ್ಷರುಗಳಾಗಿದ್ದೀರಿ, ಯಾರ ಸಚಿವರುಗಳಾಗಿದ್ದೀರಿ, ಅದನ್ನ ಇಲ್ಲಿಗಲ್ಲ ಮಾರುವಂತ ಕೆಲಸಗಳನ್ನ ನೀವು ಮಾಡಿದಿರಿ ವಿನಃ, ರೈತರ ಜಮೀನುಗಳನ್ನು ಕಬಳಿಸುವಂತ ಕೆಲಸಗಳನ್ನ ಮಾಡಿದಿರಿ ವಿನಃ, ನಿಮಗೆ ಇಲ್ಲಿ ಈ ದೇಶದಲ್ಲಿ ವಾಸ ಮಾಡೋದಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅವಕಾಶ ಇಲ್ಲ. ಕೂಡಲೇ ಜಮೀರ್ ಅಹಮದ್ ಖಾನ್ ಅವ್ರನ್ನ ಗಡಿಪಾರು ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ಕೊಡ್ಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡಿ 4ನೇ ತಾರೀಕು ಸೋಮವಾರ ದಿನ 10 ಗಂಟೆಗೆ ಈ ವಕ್ಬೋರ್ಡ್ ಮಾಡಿರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ, ರೈತರ ಜಮೀನುಗಳನ್ನು ಮಠಮಾನ್ಯ ಜಮೀನುಗಳನ್ನು ಮತ್ತು ಮಂದಿರದ ಜಮೀನುಗಳನ್ನು ಇವತ್ತು ಏನು ಕಾನೂನು ಬಾಹಿರವಾಗಿ ಕಾಲಂ ನಂಬರ್ 11ರಲ್ಲಿ ಹೆಸರಲ್ಲ ವಕ್ಬೋರ್ಡ್ ಅಂತ ದಾಖಲಿಸಿರ್ತಾರೆ, ಇದಕ್ಕೆ ಕೈ ಬಿಡೋವರೆಗೂ ಹೋರಾಟ ಮಾಡಬೇಕಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಕಂಡ ಅವರು ಕೋಲಾರಗೆ ಬರ್ತಾ ಇದ್ದಾರೆ. ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ರೈತರು, ಎಲ್ಲ ರೈತ ಸಂಘದವರು, ಎಲ್ಲ ಈ ರಾಜ್ಯದ ಪ್ರಜೆಗಳು, ರೈತರ ಪರವಾಗಿರ್ತಕ್ಕಂಥವ್ರು, ಅನ್ನದಾತರ ಪರವಾಗಿರ್ತಕ್ಕಂಥವ್ರು ಎಲ್ಲರೂ ಒಟ್ಟಿಗೆ ಬಂದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಡಿಸೆಂಬರ್ ಅಂತ ತರ್ತಾ ಇರ್ತಕ್ಕಂಥ ತಿದ್ದುಪಡಿಗೆ ನಾವೆಲ್ಲ ಬೆಂಬಲ ಸೂಚಿಸಬೇಕಂತೇಳಿ ಈ ಮೂಲಕ ಮನವಿ ಮಾಡಿಕೊಂಡೆ. ನಾನು ಪತ್ರಿಕಾಗೋಷ್ಠಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದ.